ಅಯೋಧ್ಯೆಯಲ್ಲಿ ಬಿಜೆಪಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಇಲ್ಲಿ ಅಯೋಧ್ಯೆಯಲ್ಲಿ ಬಿಜೆಪಿ ಆಗ್ಲೇನು ಕೂಡ ಇದೇ ರೀತಿಯ ವರದಿ ಬಂದಿತ್ತು, ಬಿಜೆಪಿ ಹಿನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಅಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಂತಹ ಸ್ಥಿತಿ ಕಾಣಿಸ್ತಾ ಇಲ್ಲ ಅಂತ. ಅಯೋಧ್ಯೆಯಲ್ಲೇ ಹೀಗೆ ಅಂದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇಲ್ಲಿ ಮೂಡುತ್ತೆ. ಬಿಜೆಪಿ ಸದ್ಯಕ್ಕೆ ಅಯೋಧ್ಯೆಯ ವಿಷಯಕ್ಕೆ ಬರೋದಾದ್ರೆ ಹಿನ್ನಡೆಯನ್ನ ಅನುಭವಿಸಿದೆ. ಅಯೋಧ್ಯೆಯಲ್ಲಿ SP ಸರ್ ಆಗಲೇ ಹೇಳ್ತಾ ಇದ್ರು, ಅಯೋಧ್ಯೆ ಸರೌಂಡಿಂಗ್ ನೆಲ್ಲ ಮುಸ್ಲಿಂ ಕಾನ್ಸಂಟ್ರೇಟೆಡ್ ಏರಿಯಾಗಳ ಕೌಂಟಿಂಗ್ ಏನಾದರೂ ಈಗ ನಡೀತಾ ಇದ್ರೆ ಅದು ಸಹಜವಾಗಿ SP ಹೋಗಿರುತ್ತೆ, BJPಗೆ ನಂಬರ್ಸ್ ಕಡಿಮೆ ಆಗಿರ್ಬೋದು. ಬಟ್ ಗೊತ್ತಿಲ್ಲ ಇನ್ ಮುಂದಕ್ಕೆ, ಅಲ್ಲೂ ಕೂಡ ಹೆಚ್ಚು ಕಡಿಮೆ ನಮ್ಮ ರಾಜ್ಯದ ರೀತಿನಲ್ಲೇ 3 ರೌಂಡ್ ವೋಟಿಂಗ್ ಆಗಿರಬಹುದು. ಇನ್ನೂ ಕೂಡ ಹೆಚ್ಚು 22 ಸುತ್ತಿನ ಮತ ಎಣಿಕೆ ಆಗಬೇಕು. 20-22 ಸುತ್ತು ಆ ರೌಂಡ್ಗೆ ಬರುತ್ತೆ. 10 ಸುತ್ತುಗಳು ಮುಗಿದ ನಂತರ ಯಾವ ರೀತಿ ನಂಬರ್ಸ್ಗಳು ಬರ್ತವೆ ಅನ್ನೋದ್ರ ಮೇಲೆ ಆಮೇಲೆ ಏನಾಗಬಹುದು ಅಂತಕ್ಕಂಥದ್ದನ್ನು ಒಂದು ಅಂದಾಜು ಪ್ರೆಡಿಕ್ಟ್ ಮಾಡ್ಬೋದು. ಬಟ್ ಈಗ ಆಗಲ್ಲ. ಉತ್ತರ ಪ್ರದೇಶದಲ್ಲಿ 46 BJP, 33 ಕಾಂಗ್ರೆಸ್ ಅಥವಾ ಇಂಡಿ ಒಕ್ಕೂಟ ಮತ್ತು ಇತರರು ಒಂದು ಕ್ಷೇತ್ರದಲ್ಲಿ ಈಗ ಮುನ್ನಡೆಯಲ್ಲಿದ್ದಾರೆ ಅಂತಕ್ಕಂಥ ನಂಬರ್ಸನ್ನು ನಾವು ತೋರಿಸ್ತಾ ಇದ್ದೀವಿ. ಆ್ಯಂಡ್ ಚಾಮರಾಜನಗರದಲ್ಲೂ ಅಷ್ಟೊಂದು ಏನು ವ್ಯತ್ಯಾಸ ಆಗಿರಲಿಲ್ಲ ಸರ್ ನಮ್ಮ ಇದರಲ್ಲಿ. ಸುನೀಲ್ ಬೋಸ್ ಆರಂಭದಿಂದಲೂ ಕೂಡ ಲೀಡಲ್ಲಿದ್ದರು. ಈಗ 3 ರೌಂಡ್ ಕಡಿಮೆ ಕಂಪ್ಲೀಟ್ ಆಗಿದೆ. 25,000 ಲೀಡ್ ಇವಾಗ ಅವರು ಪಡ್ಕೊಂಡಿರ್ತಕ್ಕಂಥದ್ದು ಚಾಮರಾಜನಗರದಲ್ಲಿ. ಕೆಲವು ಕ್ಷೇತ್ರಗಳು ಮಾತ್ರ ಕಂಟಿನ್ಯೂಸ್ ಆರಂಭದಿಂದಲೂ ಕೂಡ ಮುನ್ನಡೆಯಲ್ಲೇ ಇದೆ, ಅವರು ಬಿಟ್ಕೊಟ್ಟಿಲ್ಲ ಜಾಗ. ಅದೆಷ್ಟೇ ನಂಬರ್ ಆದರೂ ಆಯಿತು, ಒಟ್ಟಿನಲ್ಲಿ ಪ್ಲಸ್ಸಲ್ಲೇ ಇದ್ದಾರೆ ಅಂತಕ್ಕಂಥದ್ದು. ಬೆಂಗಳೂರು ಉತ್ತರ ಶೋಭಾ ಕರಂದ್ಲಾಜೆ, ಪ್ರೊಫೆಸರ್ ರಾಜೀವ್ ಗೌಡ ವಿರುದ್ಧ ಶೋಭಾ ಕರಂದ್ಲಾಜೆ ಅವರಿಗೆ ಒಂದು 9,300 ಮತಗಳ ಮುನ್ನಡೆಯಾಗಿದೆ ಅನ್ನುವಂತಹ ಮಾಹಿತಿ ಟ್ರೆಂಡ್ ಸದ್ಯಕ್ಕೆ ಸಿಗ್ತಾ ಇದೆ. ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಹೆಚ್ಚು ಕಡಿಮೆ ಏನು ಅಂದುಕೊಂಡಿದ್ರು ಹೇಗಾಗಬಹುದು, ಹೆಂಗೆ ಮುನ್ನಡೆ ಆಗ್ಬೋದು ಅಂತ ಅದೇ ರೀತಿನಲ್ಲಿದೆ. ಬಟ್ ಕೈ ಕೊಡ್ತಾ ಇರೋದೆಲ್ಲ ಉತ್ತರ ಭಾರತದ ಕೆಲವು ರಾಜ್ಯಗಳು. BJPಯವರು ಬಹಳವಾಗಿ ನಂಬಿಕೊಂಡಿದ್ದಂತಹ ಉತ್ತರ ಪ್ರದೇಶ ಆಗಿರಬಹುದು ಅಥವಾ ದೆಹಲಿ ಆಗಿರಬಹುದು, ಈವನ್ ಅವ್ರು ಅಂದ್ಕೊಂಡಂಗೆ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಆಗಿಲ್ಲ. ಇನ್ನೂ ಜಾಸ್ತಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ರು. NDA ಲೆಕ್ಕಾಚಾರದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಈಗ ಸದ್ಯಕ್ಕೆ ಅವರು ಅಂದುಕೊಂಡಂತೆ ನಡೀತಾ ಇರತಕ್ಕಂಥದ್ದು. 5ನೇ ಸುತ್ತಿನ ಅಂತ್ಯಕ್ಕೆ ಪ್ರಜ್ವಲ್ ರೇವಣ್ಣಗೆ ಅಲ್ಪ ಮುನ್ನಡೆ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಬರೀ 398, ಅದು 2,000 ಇತ್ತು, 3,000 ಇತ್ತು, 398ಕ್ಕೆ ಬಂತು. ಬಟ್ ಗೊತ್ತಿಲ್ಲ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳ ಮತಗಳು ಎಣಿಕೆ ಆಗ್ತಾ ಇದೆ ಅಂತಕ್ಕಂಥದ್ದು. ಬಟ್ ಈಗಿನ ಟ್ರೆಂಡ್ ಕರ್ನಾಟಕದಲ್ಲಿ 17, 3 ಮತ್ತು 6 ಈಗ ಬರ್ತಾ ಇರತಕ್ಕಂಥದ್ದು ಹಾಗೆ ನಿಂತಿದೆ.